ಅತಿ ವೇಗವಾಗಿ ಹರಡುತ್ತಿರುವಂತಹ ರೋಗ ಕೊರೋನಾ ವೈರಸ್. ಈ ರೋಗವನ್ನು ತಡೆಗಟ್ಟಲು ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಒಂದು ಕರೆಯನ್ನು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ಮನೆಯಲ್ಲೇ ಇರಿ, ಮನೆಯಲ್ಲೇ ಇದ್ದು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅಲ್ಲೇ ಮುಗಿಸಿ ಎಂದು ಹೇಳಿ ಒಂದು ಕರೆ ನೀಡಿದ್ದಾರೆ. ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 144 ಸೆಕ್ಷನ್ ಕರ್ಫ್ಯೂ ಜಾರಿ ಇದೆ. ಆದ್ದರಿಂದ ಎಲ್ಲರೂ ಸಹ ಮನೆಯಲ್ಲೇ ಇರ್ತಾ ಇದ್ದಾರೆ. ಆದರೆ ಕೆಲವೊಂದು ವೆಹಿಕಲ್ಗಳು ಓಡಾಡ್ತಿರ್ತಾರೆ. ಆದರೆ ಒಂದು ಈ ಒಂದು ಓಡಾಡೋದನ್ನು ತಡೆಗಟ್ಟಲು ಪೊಲೀಸರು, ಹೋಮ್ಗಾರ್ಡ್ಸ್ ಮತ್ತು ತುಂಬ ಹರಸಾಹಸ ಪಡ್ತಿದ್ದಾರೆ. ಆದರೆ ಅಜ್ಜಂಪುರದಲ್ಲಿ ಇಂದು ಈ ಒಂದು 144 ಸೆಕ್ಷನ್ ಜಾರಿದ್ದರೂ ಸಹ ಒಂದು ವಾಹನವು ಬರ್ತಾ ಇದೆ ಎಂದು ಕಂಡಂತ ಪೊಲೀಸರು ತಡೆಯಲು ಹೋಗಿದ್ದಾರೆ. ಆದರೆ ಅದನ್ನು ಮುಂದುವರೆದು ಹೋದಾಗ ಆ ತಡೆ ಹಿಡಿದು ಅವರಿಗೆ ಆ ಲಾರಿಯಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಒಂದು ಬಸ್ಕಿ ಹೊಡೆಯುವ ಮೂಲಕ, ಪನಿಷ್ಮೆಂಟ್ ನೀಡುವುದರ ಮೂಲಕ ಅವರಿಗೆ ವಾರ್ನಿಂಗ್ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೆಲವು ಸಾರ್ವಜನಿಕರು ಸಹ ಪೊಲೀಸರ ಕೆಲವು ವಿಷಯಗಳಿಗೆ ಕಿವಿ ಕೊಡದೆ ಓಡಾಡ್ತಿರೋದು ಕಂಡು ಬರ್ತದೆ. ಈ ಒಂದು ಎಲ್ಲರೂ ಸಹ ಈ ವಿಚಾರದಲ್ಲಿ ಎಲ್ಲರೂ ಸಹ ತಮ್ಮ ತಮ್ಮ ಮನೆಯಲ್ಲೇ ಇದ್ದುಕೊಂಡು ಸಹಕಾರ ನೀಡಿದರೆ ಮಾತ್ರ ಈ ಕೊರೋನಾ ವೈರಸ್ ಹೊರದೊಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಅದು ಹೆಚ್ಚು ಹೆಚ್ಚು ಆಗುತ್ತಿಂದ ನಾವು ಈ ಮೂಲಕ ಎಲ್ಲರೂ ಸಹ ಮನೆಯಲ್ಲಿರಿ ಎಂದು ಹೇಳುವುದರ ಮೂಲಕ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ್ಕಾರವು ಕೊರೋನಾ ವೈರಸ್ ಹರಡುತ್ತಿರುವ ಬಗ್ಗೆ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ತಿದೆ. ಆದರೂ ಸಹ ಕೆಲವರು ಸಹ ಅದನ್ನು ಲೆಕ್ಕಿಸದೆ ಬೀದಿಗಳಲ್ಲಿ ಓಡಾಡ್ತಿರ್ಬೋದು, ಅಥವಾ ಮಾಸ್ಕ್ ಅನ್ನು ಕಟ್ಕೊಳ್ತಾ ಇರ್ಬೋದು, ಅಥವಾ ಬಟ್ಟೆಯನ್ನು ಕಟ್ಕೊಳ್ತಾ ಇರ್ಬೋದು. ಅಂತಹ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಂಥವರು ಸಹ ದಯವಿಟ್ಟು ಇನ್ನು ಮುಂದೆ ಆದರೂ ಸಹ ಬಟ್ಟೆಗಳನ್ನು ಕಟ್ಕೊಳ್ಳೋದು ಅಥವಾ ಮನೆಯಲ್ಲೇ ಇರೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕೇವಲ 21 ದಿವಸಗಳು ಮಾತ್ರ ಇದ್ದರೆ ಆ ಕೊರೋನಾ ವೈರಸ್ ಯಾವುದೇ ಕಾರಣಕ್ಕೂ ಹರಡುವುದಿಲ್ಲ. ಹಾಗೆ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು, ಹೋಮ್ಗಾರ್ಡ್ಸ್ ಇಲಾಖೆಯವರು, ಹಾಗೆ ಹೆಚ್ಚಿನದಾಗಿ ಆರೋಗ್ಯ ಇಲಾಖೆಯವರು ತುಂಬ ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದೆ. ಅವರಿಗೆ NRTV ಬಳಗದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಅಜ್ಜಂಪುರ ತಾಲೂಕು ಗಡಿಯಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂಥ ಸಿರಿಗ್ನಲ್ಲಿ ಗ್ರಾಮದ ಗ್ರಾಮಸ್ಥರು ತಮ್ಮ ಊರಿಗೆ ಯಾರೂ ಸಹ ಬರಬಾರದು ಎಂದು ನಿರ್ಬಂಧ ಹೇರುವುದರ ಮೂಲಕ ಅಲ್ಲಿಯ ಪ್ರಮುಖ ರಸ್ತೆಗೆ ಅಡ್ಡಲಾಗಿ ಮುಳ್ಳನ್ನು ಹಾಕಿದರು. ಈ ಒಂದು ಸಂದರ್ಭ ಈ ವಿಷಯವನ್ನು ತಿಳಿದ ತಕ್ಷಣ ಅಜ್ಜಂಪುರ ಪೊಲೀಸ್ ಠಾಣೆಯ PSI ಬಸವರಾಜ್ ಅವರು ಸ್ಥಳಕ್ಕೆ ಧಾವಿಸಿ ಸ್ಥಳವನ್ನು ಪರಿಶೀಲಿಸಿದ ನಂತರ ಅವರಿಗೆ ಗ್ರಾಮಸ್ಥರಿಗೆ ತಿಳಿ ಹೇಳುವುದರ ಮೂಲಕ ಅವರಿಗೆ ಮನದಟ್ಟು ಮಾಡಿಕೊಟ್ಟರು. ನಂತರ ಆ ಮುಳ್ಳನ್ನು ಸಾರ್ವಜನಿಕರೇ ಸುಟ್ಟು ಹಾಕ್ತಿರೋ ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಕಾಣ್ತಿರೋದು ಸಾರ್ವಜನಿಕ ಅಡ್ಡಲಾಗಿ ಪ್ರಮುಖ ರಸ್ತೆಗೆ ಅಡ್ಡಲಾಗಿ ಹಾಕಿದಂಥ ಮುಳ್ಳನ್ನು ತಾವೇ ಇಲ್ಲಿ ಸಾರ್ವಜನಿಕರು ಸುಟ್ಟು ಹಾಕ್ತಿರೋದನ್ನು ಕಾಣಬಹುದಾಗಿದೆ. ನಂತರ ಅವರಿಗೆ ಮನಮುಟ್ಟುವಂತೆ ಬಸವರಾಜ್ ಸರ್ ಅವರು ತಿಳಿ ಹೇಳಿದರು ಮತ್ತು ಹಾಗೂ ಎಚ್ಚರಿಕೆಯನ್ನು ಸಹ ನೀಡಿದರು. ಠಾಣಾ ವ್ಯಾಪ್ತಿಯಲ್ಲಿ ಯಾವುದು ಸಿರಿಗನಹಳ್ಳಿ ಹತ್ರ ಈ ಥರ ರಸ್ತೆಗೆ ಅಡ್ಡಲಾಗಿ ಮುಳ್ಳು ತಂತಿ ಬೇಲಿ ಹಾಕಿ ಯಾವುದೇ ಸಾರ್ವಜನಿಕರು ಓಡಾಡಲಾರ್ದಂಗೆ ಮುಖ್ಯ ರಸ್ತೆಗೆ ಸಾರ್ವಜನಿಕರು ಓಡಾಡಲಾರ್ದಂಗೆ ಈ ಥರ ಏನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ, ಇದು ತುಂಬನೇ ತಪ್ಪು. ಈ ಥರ ಯಾರೂ ಮಾಡಬಾರ್ದು. ನಿಮ್ಮ ನಿಮ್ಮ ಗ್ರಾಮಕ್ಕೆ ಬೇರೆ ಗ್ರಾಮದವ್ರು ಬರಬಾರ್ದಂತ ಬ್ಯಾನರ್ಗಳು ಹಾಕ್ಕೊಳ್ಳಿ. ಸರ್ಕಾರ ಅವ್ರಿಗೆ ದಿನಸಿ ಅಂಗಡಿಯವರಿಗೆ ಒಳಗಡೆ ಗ್ಯಾಸ್ ಅಂಗಡಿಯವರಿಗೆ ಒಳಗಡೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಈ ಥರ ಮಾಡ್ತಿದ್ರೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಎಲ್ಲರಿಗೂ ಏನು ತೊಂದರೆ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಗ್ರಾಮದವ್ರು ಗಮನಿಸಬೇಕು. ಈ ಥರ ಮಾಡಿದ್ರೆ ನಾನು ಕಾನೂನು ರೀತಿಯ ಕ್ರಮ ಕೈಗೊಂಡು ಅವ್ರ ಮೇಲೆ ಜೈಲಿಗೆ ಕಳಿಸೋ ವ್ಯವಸ್ಥೆ ಮಾಡಬೇಕಾಗುತ್ತೆ. ದಯವಿಟ್ಟು ಯಾವುದೇ ಸಾರ್ವಜನಿಕರು ಈ ಥರ ಮಾಡಬಾರ್ದು. ಏಯ್, ನಿಂತ್ಕೊಳ್ಳಲ್ಲೇ.